ನಮಸ್ಕಾರ ಎಲ್ಲರಿಗೂ ಚಾನೆಲ್ಗೆ ಸ್ವಾಗತ. ಚಾಟ್ ಪ್ರಪಂಚಕ್ಕೆ ಮಸಾಲ ಪುರಿ ಕರ್ನಾಟಕ ಕೊಡುಗೆ ತಪ್ಪಾಗುದಿಲ್ಲ. ಇಲ್ಲಿ ಸಿಗೋಂತ ಏನ್ ಮಸಾಲ ಪುರಿ ಏನಿದಿಲ್ಲ, ಅದ್ ಮಾಡೋ ರೀತಿ ಇರ್ಬೋದು, ರುಚಿ ಇರ್ಬೋದು, ಹಾಕೋ ಪದಾರ್ಥ ಇರ್ಬೋದು, ಅದೆಲ್ಲವೂ ಕೂಡ ಬೇರೆ ಎಲ್ಲ ಚಾಟ್ ಗಿಂತ ವಿಭಿನ್ನವಾಗಿರುತ್ತೆ. ಮಸಾಲ ಪುರಿಲಿ ಗ್ರೀನ್ ಕಲರ್ ಮಸಾಲ ಮಾಡ್ತಾರೆ, ರೆಡ್ ಕಲರ್ ಮಾಡ್ತಾರೆ. ಕರ್ನಾಟಕ ಬೈಲೋಸ್ ಅಲ್ಲಿ ನೀವು ಮಸಾಲ ಪುರಿ ತಿಂದಿದ್ರೆ ಅಲ್ಲಿ ರೆಡ್ ಕಲರ್ ಮಸಾಲೆ ಮಾಡಿರ್ತಾರೆ, ಕೆಂಪು ಮಸಾಲೆ ಮಾಡಿ ಮಸಾಲ ಪುರಿಗೆ ಹಾಕೊಡ್ತಾರೆ, ತುಂಬಾನೇ ಚೆನ್ನಾಗಿರುತ್ತೆ. ಸೊ ಆ ಮಸಾಲ ಪುರಿನ ಹೇಗ್ ಮಾಡುದು ಅಂತ ನಾನು ನಿಮ್ಗೆ ತೋರಿಸ್ತೀನಿ. ಪುರಿ ಹೊರಗಡೆ ಸುಲಭವಾಗಿ ಸಿಗುತ್ತೆ, ಇಲ್ಲ ಅಂದ್ರೆ ಒಣಸಿರೋದನ್ನು ಮಾಡ್ತಾರೆ, ಅದಂತಂದು ಮನೆ ಕರೆದು ಕೂಡ ಮಾಡ್ಬೋದು. ಇಲ್ಲ ನಾನ್ ಹೇಗ್ ಮಾಡ್ತೀನಿ ಅಂತ ತಿಳ್ಕೊಬೇಕು ಅಂತ ಆಸಕ್ತಿ ಇದ್ರೆ ನೀವು ನನ್ನ ಪಾನಿಪುರಿ ವಿಡಿಯೋ ಏನಿದೆಲ್ಲ ಅದನ್ನ ನೋಡಿ, ಅದ್ರಲ್ಲಿ ಕಂಪ್ಲೀಟ್ ಆಗಿ ತೋರಿಸ್ತೀನಿ, ಲಿಂಕ್ ಡಿಸ್ಕ್ರಿಪ್ಷನ್ ಬಾಕ್ಸ್ ನಲ್ಲಿದೆ. ಸೊ ಕೆಲವೇ ಪದಾರ್ಥಗಳು ಬೇಕಾಗತ್ತೆ, ಅದು ಮನೇಲಿರೋದು ತುಂಬಾ ಏನು ಹೊಂದಿಸ್ಬೇಕು ಅಂತ ಏನಿಲ್ಲ. ಆದ್ರೆ ನಿಮ್ಗೆ ಸಾಮಾನ್ಯ ನಿಮ್ಮಲ್ಲಿ ಬೇರೆ ಬೇರೆ ವೆರೈಟಿ ಅಡುಗೆಗಳು ಮಾಡ್ಕೊಂಡು ತಿನ್ನೋ ಅಭ್ಯಾಸ ಇದ್ರೆ ಇದೆಲ್ಲ ಸಾಮಗ್ರಿಗಳು ಇದ್ದೇ ಇರುತ್ತೆ. ಸ್ವಲ್ಪ ರಾತ್ರಿ ಬಟಾಣಿನ ನೆನ್ಸಿಟ್ಕೊಂಡ್ರೆ ಸಾಕು, ಆರಾಮಾಗಿ ಮಾಡ್ಬೋದು. ತುಂಬಾ ಚೆನ್ನಾಗಿ ಮಾಡೋದಕ್ಕೂ ಆಗುತ್ತೆ. ಇದು ಏನಾದ್ರು ನೀವು ಪಾರ್ಟಿ ಎಲ್ಲ ಮಾಡ್ತೀರಾ, ಬರ್ಡೇ ಪಾರ್ಟಿ ಇರ್ಬೋದು, ಅಥವಾ ಗೆಸ್ಟ್ಗಳು ಬರ್ತಾರೆ ಅಂತ ಇರ್ಬೋದು, ತುಂಬಾನೇ ಸುಲಭ. ಮಸಾಲೆ ಮಾಡ್ಕೊಂಡು ಬಟಾಣಿ ಬೇಯಿಸಿಕೊಂಡ್ರೆ ಪೂರಿ ಸುಲಭ ಹೊರಗೆ ಸಿಕ್ಕೇ ಸಿಗುತ್ತೆ. ತಂದ್ರೆ ನೀವು ಎಲ್ಲದನ್ನು ತಟ್ಟೆಯಲ್ಲಿ ಅಸೆಂಬಲ್ ಮಾಡಿ ಕೊಡಬಹುದು. ಸೊ ಇವತ್ತಿನ ರೆಸಿಪಿ ನಿಮ್ಮೆಲ್ಲರಿಗೂ ಇಷ್ಟ ಆಗುತ್ತೆ, ಹಾಗೇನೆ ಖಂಡಿತ ಟ್ರೈ ಮಾಡಿ, ರುಚಿ ನನ್ನ ಕಡೆಯಿಂದ ಗ್ಯಾರಂಟಿ. ಸೊ ಇಷ್ಟೇ ಹೇಳ್ತಾ ಇನ್ ತಡ ಮಾಡಿದೆ ರೆಸಿಪಿನ ನೋಡೋಣ ಬನ್ನಿ. ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ. ಚಾಟ್ ಮಾಡೋದಕ್ಕೆ ತುಂಬಾ ಸಾಮಗ್ರಿಗಳು, ತುಂಬಾ ಪಾತ್ರೆಗಳೆಲ್ಲ ಬೇಕು ಅಂತ ಅನ್ಕೊಳ್ತಿರೋರ್ಗೆ ಈ ರೆಸಿಪಿ ನೋಡಿದ್ಮೇಲೆ ಹಾಗಲ್ಲ ಅಂತ ಅನ್ಸುತ್ತೆ. ಇಲ್ಲಿ ಒಂದು ಬಾಣಲೆನ ಇಟ್ಕೊಂಡಿದ್ದೀನಿ, ಅದಕ್ಕೆ ಸ್ವಲ್ಪ 2 ಚಮಚದಷ್ಟು ಎಣ್ಣೆನ ಹಾಕ್ಕೊಂಡಿದ್ದೀನಿ, ಅದಕ್ಕೆ ಚಕ್ಕೆ, ಲವಂಗ ಮತ್ತು ಒಂದು ಚಕ್ರ ಮೊಗ್ಗು ಅಂತಾರಲ್ಲ ಅಥವಾ ಅನಾನಸ್ ಫ್ಲವರ್ ಅಂತಾರೆ, ಇದನ್ನು ಹಾಕ್ಕೊಂಡಿದ್ದೀನಿ. ಅದು ಒಗ್ಗರಣೆಗೆ ಅಂದರೆ ಒಂದು ಎಣ್ಣೆನಲ್ಲಿ ಅದು ಒಂದು ಫ್ಲೇವರ್ ಬಿಟ್ಕೊಳ್ಳುತ್ತೆ. ಅದಾದಮೇಲೆ 2 ಚಿಕ್ಕ ಸೈಜಿನ ಈರುಳ್ಳಿ ಅಥವಾ 1 ದೊಡ್ಡ ಸೈಜಿನ ಈರುಳ್ಳಿ, ಅದನ್ನು ಸಣ್ಣದಾಗಿ ಹೆಚ್ಕೊಂಡು ಅದನ್ನು ಹಾಕ್ಕೊಂಡಿದ್ದೀನಿ. ಸ್ವಲ್ಪ ಉಪ್ಪನ್ನು ಹಾಕ್ಕೊಳ್ತಾ ಇದ್ದೀನಿ, ಯಾಕೆಂದರೆ ಈರುಳ್ಳಿ ಚೆನ್ನಾಗಿ ಬೇಯಲಿ ಅಂತ ಹೇಳಿ. ಈ ಇದು ಸ್ಟಾರ್ ಅನೀಸು ಅಥವಾ ಇದೇನು ಅನಾನಸ್ ಹೂ ಅಂತಾರಲ್ಲ, ಇದನ್ನು ಆಮೇಲೆ ನಾನು ತೆಕ್ಕೊಂಡ್ಬಿಡ್ತೀನಿ, ಯಾಕೆಂದರೆ ಅದರ ಫ್ಲೇವರ್ ತುಂಬ ಸ್ಟ್ರಾಂಗ್ ಆಗಿರುತ್ತೆ. ಇಲ್ಲಿ ಬೆಳ್ಳುಳ್ಳಿ ಹೆಚ್ಚಿದ್ದನ್ನು ಹಾಕ್ಕೊಳ್ತಾ ಇದ್ದೀನಿ, ಈರುಳ್ಳಿ ಜೊತೆಗೆ ಹಾಕೋಬೇಕಾಯಿತು, ಮರ್ತೋಯ್ತು, ಹಾಗಾಗಿ ಆಮೇಲೆ ಹಾಕ್ಕೊಂಡೆ. ಬೆಳ್ಳುಳ್ಳಿ ತಿನ್ನಲ್ಲ ಅಂದರೆ ಹಾಕೋಬೇಡಿ. ಹಾಗೆಯೇ ಇಲ್ಲಿ 2 ಮೀಡಿಯಂ ಸೈಜಿನ ಟೊಮ್ಯಾಟೊ, ಅದನ್ನು ಕೂಡ ಸಣ್ಣಗೆ ಹೆಚ್ಕೊಂಡು ಹಾಕ್ಕೊಂಡಿದ್ದೀನಿ. ಮತ್ತು ಖಾರಕ್ಕೆ ಒಂದೇ ಒಂದು ಮೆಣಸಿನ್ಕಾಯಿ, ಹಸಿರು ಮೆಣಸಿನ್ಕಾಯಿ ಹಾಕ್ಕೊಂಡಿದ್ದೀನಿ. ನೀವಿನ್ನೂ ಜಾಸ್ತಿ ಖಾರ ತಿಂತೀರಾ ಅಂದರೆ 2-3 ಹಾಕ್ಕೋಬೋದು. ಹಾಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹಾಕ್ಕೊಳ್ತಾ ಇದ್ದೀನಿ. ಎಲ್ಲವನ್ನು ಚೆನ್ನಾಗಿ ಹುರಿದ ಮೇಲೆ ಈ ರೀತಿಯಾಗಿರುತ್ತೆ. ಈ ಹಂತದಲ್ಲಿ ಇದಕ್ಕೆ ಕೆಲವೊಂದು ಮಸಾಲೆ ಪದಾರ್ಥನ ಸೇರಿಸ್ಕೋಬೇಕಾಗತ್ತೆ. ಮೊದಲನೇದಾಗಿ ಸ್ವಲ್ಪ ಒಂದು 1/2 ಚಮಚದಷ್ಟು ಗರಂ ಮಸಾಲ, ಮತ್ತು ಅಚ್ಕಾರದ ಪುಡಿ, ಬಣ್ಣಕ್ಕೆ ಮತ್ತು ಖಾರಕ್ಕೆ ಎರಡಕ್ಕೂ ಕೂಡ ಹಾಕ್ತಾ ಇದ್ದೀನಿ ಇಲ್ಲಿ ನಾನು, ಸುಮಾರು 1.5-2 ಸ್ಪೂನ್ನಷ್ಟು. ಮತ್ತು ಕೊತ್ತಂಬರಿ ಬೀಜದ ಪುಡಿ, ಇದು ಬ್ಲ್ಯಾಕ್ ಸಾಲ್ಟ್ ಅಂತಾರಲ್ಲ ಅದು, ಇದು ಒಳ್ಳೆ ಟೇಸ್ಟ್ ಕೊಡುತ್ತೆ. ಹಾಗೆ ಇದು ಚಾಟ್ ಮಸಾಲ, ಚಾಟ್ ಅಂದಮೇಲೆ ಚಾಟ್ ಮಸಾಲ ಇರಲೇಬೇಕು. ಇದಿಷ್ಟನ್ನ ನಾನಿಲ್ಲಿ ಹಾಕ್ತಾ ಇದ್ದೀನಿ, ನೀವು ಇಲ್ಲಿ ಸ್ಕ್ರೀನ್ಶಾಟ್ ತೊಗೊಂಡು ಎಲ್ಲದನ್ನ ನೋಡ್ಕೋಬೋದು ಬೇಕಾದರೆ. ಈಗ ಒಗ್ಗರಣೆ ಟೊಮೆಟೊ ಮತ್ತು ಈರುಳ್ಳಿ ಜೊತೆ ಇದನ್ನು ಹಾಕಿದ್ಮೇಲೆ ಇದನ್ನು ಚೆನ್ನಾಗಿ ಕೈ ಆಡಿಸ್ಕೊಳ್ಳೋಣ. ಹಾಗೆ ಇದಕ್ಕೆ ಸ್ವಲ್ಪ ಬಿಸಿ ನೀರನ್ನ ಸೇರಿಸ್ಕೋತೀನಿ, ಯಾಕೆಂತಂದರೆ ಡ್ರೈ ಆಗಿರೋದು ನಿಮಗೆ ಕಾಣಿಸ್ತಿದೆ. ಜಾಸ್ತಿ ಎಣ್ಣೆನ ಹಾಕ್ಕೊಂಡು ಕೂಡ ಮಾಡ್ಕೋಬೋದು, ಆದರೆ ನಾನು ತುಂಬ ಎಣ್ಣೆನ ಹಾಕಿಲ್ಲ. ತುಂಬ ಎಣ್ಣೆ ಹಾಕಿದರೆ ನಿಮ್ಗೆ ಇಲ್ಲಿ ಅಷ್ಟೊಂದು ನೀರೆಲ್ಲ ಏನು ಬೇಕಾಗೋದಿಲ್ಲ. ಆದರೂ ಕೂಡ ಸ್ವಲ್ಪ ಬಿಸಿನೀರನ್ನ ಸೇರಿಸ್ಕೊಳ್ಳಿ. ಬಿಸಿನೀರನ್ನ ಸೇರಿಸ್ಕೊಂಡಾಗ ಟೊಮೆಟೊ ಈರುಳ್ಳಿ ಮಿಶ್ರಣ ಇನ್ನೂ ಮೃದುವಾಗುತ್ತೆ, ಮತ್ತು ಹಾಗೆಯೇ ಮಸಾಲೆ ಕೂಡ ಸೀದ್ ಹೋಗಲ್ಲ. ಈಗ ಕೊನೆಯದಾಗಿ ನಾನು ಇದಕ್ಕೆ ಪುದೀನ ಸೊಪ್ಪನ್ನ ಹಾಕ್ತೀನಿ. ಪುದೀನ ಸೊಪ್ಪು ಹಾಕಿದ್ಮೇಲೆ ಇದನ್ನು ಒಂಚೂರು ಕೈ ಆಡಿಸ್ಬಿಟ್ಟು ನಾನು ಒಲೆನ ಆಫ್ ಮಾಡಿಬಿಡ್ತೀನಿ. ಪುದೀನನ ಜಾಸ್ತಿ ಒಗ್ಗರಣೆಯಲ್ಲಿ ಹುರಿಯೋದು ಬೇಡ, ಅದ್ರ ಫ್ಲೇವರ್ ಫ್ರೆಶ್ ಆಗೇ ಉಳಿಲಿ ಅಂತೇಳಿ. ಮತ್ತು ಇನ್ನೊಂದು ಸ್ವಲ್ಪ ಬಿಸಿನೀರನ್ನ ಸೇರಿಸ್ಕೋತೀವಿ, ಯಾಕೆಂದರೆ ಇದು ಮಸಾಲೆ ಆಗಿರೋದ್ರಿಂದ ಆಮೇಲೆ ಇದನ್ನು ನಾವು ಇದಕ್ಕೆ ನೀರು ಹಾಕಿ ಅಂದರೆ ನೀರಾಗಿ ಮಾಡೇ ಮಾಡ್ತೀವಿ. ಹಾಗಾಗಿ ಸ್ವಲ್ಪ ನೀರನ್ನು ಸೇರಿಸ್ಕೊಂಡಿನಿ. ಈಗ ಇದು ಒಂದು ಕುದಿ ಬರುತ್ತೆ ಅಷ್ಟು ಸಾಕು. ನೀವು ಪುದೀನ ಸೇರಿಸಿದ್ಮೇಲೆ ತುಂಬ ಹೊತ್ತು ಒಲೆ ಮೇಲೆ ಇಡೋದಕ್ಕೆ ಹೋಗ್ಬಿಡಿ, ಅದರ ಫ್ರೆಶ್ನೆಸ್ ಎಲ್ಲ ಹೊಟ್ಟೋಗ್ಬಿಡುತ್ತೆ. ಅದು ಸ್ವಲ್ಪ ಫ್ರೆಶ್ ಆಗಿದ್ದಾಗಲೇ ಹಾಗೆ ಆ ಒಲೆನ ಆಫ್ ಮಾಡಬೇಕು. ಈಗ ಇದು ಕುದಿ ಬಂತಿದು ಒಂದು, ಈಗ ಒಲೆನ ಆಫ್ ಮಾಡಿ ಈ ಮಸಾಲೆನ ನಾನು ಒಂದು ತಟ್ಟೆಗೆ ಎತ್ತಿಟ್ಕೊಂಡು ಆರೋದಕ್ಕೆ ಬಿಡ್ತೀನಿ, ಯಾಕೆಂದರೆ ಇದನ್ನು ನಾನು ಮಿಕ್ಸರ್ಗೆ ಹಾಕಿ ನುಣ್ಣಗೆ ಪೇಸ್ಟ್ನ ತಯಾರು ಮಾಡ್ಕೋಬೇಕು. ಹಾಗಾಗಿ ಈ ರೀತಿಯಾಗಿ ಒಂದು ತಟ್ಟೆನಲ್ಲಿ ಹಾಕ್ಕೊಂಡು ಇದು ಚೆನ್ನಾಗಿ ಆರ್ಕೊಳ್ಳಿ. ಇದನ್ನು ನಾನು ಆಮೇಲೆ ಮಿಕ್ಸರ್ನಲ್ಲಿ ನುಣ್ಣಗೆ ರುಬ್ಕೊಂಡು ಪೇಸ್ಟ್ನ ತಯಾರು ಮಾಡ್ಕೊಳ್ತೀನಿ. ಈಗ ಅದು ಆಗಿದೆ, ಮತ್ತೆ ಅದೇ ಬಾಣಲೆನ ಇಟ್ಕೊಂಡಿದ್ದೀನಿ, ಅದಕ್ಕೆ ಮಿಕ್ಸರ್ನಲ್ಲಿ ರುಬ್ಬಿರೋಂಥ ಮಸಾಲೆನ ಸೇರಿಸ್ಕೋತಾ ಇದ್ದೀನಿ. ಇಲ್ಲೆಲ್ಲ ಇಲ್ಲೇನು ಎಣ್ಣೆ ಎಲ್ಲ ಏನೂ ಬೇಕಾಗೋದಿಲ್ಲ, ಸ್ವಲ್ಪ ನೀರನ್ನೇ, ಜಾಸ್ತಿ ನೀರನ್ನೇ ಹಾಕೋಬೇಕು, ಯಾಕೆಂದರೆ ಮಸಾಲೆ ನಮಗೆ ಸ್ವಲ್ಪ ತೆಳ್ಳಗಿರಬೇಕು, ಅದು ಗಟ್ಟಿ ಇರಬಾರ್ದು. ಆಮೇಲೆ ಇಲ್ಲಿ ಬಿಸಿನೀರು ಬೇಕಾದ್ರೂ ಹಾಕೋಬೋದು, ತಣ್ಣೀರು ಬೇಕಾದ್ರೂ ಹಾಕೋಬೋದು, ಯಾಕೆಂದರೆ ನಾವು ಮತ್ತೆ ಇದನ್ನು ಕುದಿಸ್ತೀವಲ್ವ ಮಸಾಲೆನ. ಹಾಗಾಗಿ
ಈಗಿದು ಮಸಾಲೆ ತಯಾರಾಗಿದೆ. ಈ ಹಂತದಲ್ಲಿ ನೀವು ಟೇಸ್ಟ್ ನೋಡಿ ಉಪ್ಪು ಸಾಕಾಗಿದೆಯೋ ಇಲ್ಲೋ ಅಂಥೇಳಿ, ಉಪ್ಪು ಕಡಿಮೆ ಏನಾದ್ರು ಆಗಿದ್ರೆ ನೀವು ಹಾಕೋಬೋದು. ಇನ್ನೇನು ಹಾಕೋದಕ್ಕಾಗೋದಿಲ್ಲ, ಖಾರ ಎಲ್ಲ ಹಾಕಿದ್ರೆ ಅಷ್ಟೊಂದು ಚೆನ್ನಾಗಿ ಕೂಡ್ಕೊಂಡು ಬರೋದಿಲ್ಲ. ಹಾಗಾಗಿ ನೀವು ಈರುಳ್ಳಿ ಟೊಮೆಟೊ ಎಲ್ಲ ಹುರಿಬೇಕಾದ್ರೆ ಖಾರ ಎಲ್ಲ ಸರಿಯಾಗಿ ಹಾಕ್ಕೊಡ್ಬೇಕಾಗತ್ತೆ. ಈಗ ಉಪ್ಪು ಟೇಸ್ಟ್ ನೋಡ್ತಾ ಇದ್ದೀನಿ, ಸರಿಯಾಗಿದೆ. ಯಾಕೆಂದರೆ ನಾನು ಈರುಳ್ಳಿ ಬೇಯಬೇಕಾದರೂ ಸ್ವಲ್ಪ ಹಾಕಿದ್ದೆ, ಮತ್ತು ಬ್ಲ್ಯಾಕ್ ಸಾಲ್ಟ್ನು ಕೂಡ ಹಾಕಿದ್ದೆ. ಬ್ಲ್ಯಾಕ್ ಸಾಲ್ಟ್ ಹಾಕೋದ್ರಿಂದ ಒಂದು ವಿಶೇಷ ರುಚಿ ಬರುತ್ತೆ. ಈಗ ಇದಕ್ಕೆ ಹುಣಸೆ ಹಣ್ಣಿನ ರಸ ಮತ್ತು ಬೆಲ್ಲದ ಮಿಶ್ರಣನ ಸೇರಿಸ್ಕೋತೀನಿ. ಯಾಕೆಂದರೆ ನಾನು ಸ್ವೀಟ್ ಚಟ್ನಿ ಏನು ಮಾಡ್ತಿಲ್ಲ, ಹಾಗಾಗಿ ಇಷ್ಟು ಹುಣಸೆ ಹಣ್ಣಿನ ರಸ ನಾನು ತೆಗೆದಿಟ್ಕೊಂಡಿದ್ದೆ. ಅದಕ್ಕೆ 1.5 ಚಮಚದಷ್ಟು ಬೆಲ್ಲನ ಹಾಕ್ಕೊಂಡಿದ್ದೆ. ನಿಮಗೆ ಅಷ್ಟು ಸ್ವೀಟ್ನೆಸ್ ಬೇಡ ಅಂದರೆ ಸ್ವಲ್ಪ ಕಡಿಮೆ ಬೆಲ್ಲ ಹಾಕ್ಕೊಳ್ಳಿ. ಆದರೆ ಹುಣಸೆ ಹಣ್ಣಿನ ರಸ ಮತ್ತು ಅದಕ್ಕೆ ಬೆಲ್ಲನ ಉಳ್ಳದ ಪುಡಿ ಇತ್ತಲ್ಲ, ಹಾಗಾಗಿ ಅದನ್ನು ಸೇರಿಸಿ ಮಿಶ್ರಣ ಮಾಡಿಟ್ಕೊಂಡಿದ್ದೆ. ಅದನ್ನು ಖಂಡಿತ ಹಾಕ್ಕೊಳ್ಳಿ, ಇಲ್ಲದಿದ್ದರೆ ಮಸಾಲೆ ಪುರಿಗೆ ಆ ಒಂದು ಟ್ಯಾಂಗಿ ಟೇಸ್ಟ್ ಏನು ಇರುತ್ತಲ್ಲ ಅದು ಬರೋದಿಲ್ಲ. ಬೇಕಾದ್ರೆ ನೀವು ಹುಣಸೆ ಹಣ್ಣಿನ ರಸ ಸಪ್ರೇಟಾಗಿ ಹಾಕ್ಕೊಂಡು ಒಂದು ಚಿಕ್ಕ ತುಂಡು ಬೆಲ್ಲ ಅನ್ನು ಕೂಡ ಹಾಕ್ಕೋಬೋದು. ಈಗ ಚೆನ್ನಾಗಿ ಕುದಿಬೇಕು, ಹದನ ತಯಾರು ಮಾಡ್ಕೊಳ್ಳಿ. ಈಗ ಇಷ್ಟು ಕುದಿಯೋಕ್ಕೆ ಶುರು ಮಾಡಿದ್ಮೇಲೆ ಒಂದೇ ಒಂದು ಆಲೂಗೆಡ್ಡೆನ ಚೆನ್ನಾಗಿ ಮ್ಯಾಶ್ ಮಾಡಿ ಇಟ್ಕೊಂಡಿದ್ದೆ. ನಿಮಗೆ ಆಲೂಗೆಡ್ಡೆ ಅದ್ರ ರುಚಿ ಜಾಸ್ತಿ ಇಷ್ಟ ಆಗುತ್ತೆ ಅಂದರೆ ಎರಡು ಕೂಡ ಹಾಕ್ಕೋಬೋದು. ಇಲ್ಲಿ ನಾನು ಮಾಡಿರೋ ಮಸಾಲೆ ಸುಮಾರು 5 ರಿಂದ 6 ಜನಕ್ಕೆ ಸಾಕಾಗೋಷ್ಟಿತ್ತು. ಅದಕ್ಕೆ ನಾನು ಒಂದು ದಪ್ಪ ಆಲೂಗೆಡ್ಡೆನ ಚೆನ್ನಾಗಿ ಬೇಯಿಸ್ಕೊಂಡು ಮ್ಯಾಶ್ ಮಾಡಿ ಹಾಕಿದ್ದೀನಿ. ಈಗ ಮಸಾಲೆ ತಯಾರಾಯಿತು, ಇದು ಕುದಿಬೇಕಷ್ಟೇ. ಇದಕ್ಕೆ ಸ್ವಲ್ಪ ನೀರಾಗಿ ಇಟ್ಕೊಂಡ್ರೇ ಪರವಾಗಿಲ್ಲ, ಯಾಕೆಂದರೆ ಆಲೂಗೆಡ್ಡೆ ಎಲ್ಲ ಇದೆ ಅದೆಲ್ಲ ಆಲೂಗೆಡ್ಡೆ ಏನು ಮಾಡುತ್ತೆ ಮಸಾಲೆನ ಬೇಗ ಗಟ್ಟಿ ಮಾಡಿಬಿಡುತ್ತೆ. ಹಾಗಾಗಿ ನೀರನ್ನು ಹಾಕ್ಕೊಂಡು ನೀವು ಹದನ ಅಡ್ಜಸ್ಟ್ ಮಾಡ್ಕೊಳ್ಳಿ. ನಾನು ಇಲ್ಲಿ ತೋರಿಸಿ ಇಲ್ಲ ಗೊತ್ತಾಗತ್ತೆ ನಿಮಗೆ. ಮಸಾಲೆ ಮೇಲ್ಗಡೆ ಹಾಕಬೇಕಾದ್ರೆ ಪೂರಿಗೆ ಚೆನ್ನಾಗಿ ನೀರಾಗಿ ಸ್ಪ್ರೆಡ್ ಆಗೋಂಗಿರಬೇಕು. ತುಂಬ ಗಟ್ಟಿ ಗಟ್ಟಿ ಆಗಿಬಿಟ್ರೆ ತಿನ್ಬೇಕಾದ್ರೆ ಅಷ್ಟು ಚೆನ್ನಾಗಿ ಅನಿಸೋದಿಲ್ಲ. ಸೊ ಈ ಹದದಲ್ಲಿ ಇಟ್ಟು ನಾನು ಇವಾಗ ಮಸಾಲೆನ ಈಗೆಲ್ಲ ಆಗಿದೆ. ಈಗ ನಾನು ಪೂರಿನ ಕೂಡ ಕರೆದಿಟ್ಕೊಂಡಿದ್ದೆ, ಅದನ್ನು ಪುಡಿ ಮಾಡಿ ಈ ರೀತಿ ಒಂದು ತಟ್ಟೆನಲ್ಲಿ ಹಾಕ್ಕೊಂಡಿದ್ದೀನಿ. ಹಾಗೆಯೇ ಬಟಾಣಿನ ಬೇಯಿಸಿಟ್ಕೊಂಡಿದ್ದೆ, ಸ್ವಲ್ಪ ಉಪ್ಪು ಹಾಕಿ ಬೇಯಿಸಿದ್ದೆ. ಪೂರಿನ ಪುಡಿ ಮಾಡಿ ಈ ರೀತಿ ತಟ್ಟೆಗೆ ಹಾಕ್ಕೊಂಡು ಅದ್ರ ಮೇಲೆ ಬಟಾಣಿ, ನಿಮ್ಗೆ ಎಷ್ಟು ಬೇಕೋ ಅಷ್ಟು ಬಟಾಣಿನ ಹಾಕ್ಕೋಬೋದು. ಪೂರಿ ಕ್ವಾಂಟಿಟಿ ಜಾಸ್ತಿ ಇದೆ, ನಮ್ಮ ಮಧ್ಯದಲ್ಲಿ ಇಟ್ಕೊಂಡಿದ್ದೀನಿ, ಪ್ರೆಸೆಂಟೇಷನ್ ಚೆನ್ನಾಗಿ ಬರಲಿ ಅಂತ ಅಷ್ಟೇ. ಬಟಾಣಿನೆಲ್ಲ ಹಾಕ್ಕೊಂಡಾದ್ಮೇಲೆ ಮಸಾಲೆ ಏನು ತಯಾರು ಮಾಡಿಟ್ಕೊಂಡಿದ್ವಲ್ಲ ಅದನ್ನು ಹಾಕ್ಕೋಬೇಕು. ಇಷ್ಟು ನೀರಾಗಿರಬೇಕಾಗತ್ತೆ, ಯಾಕೆ ಅಂತಂದರೆ ಆಮೇಲೆ ಬಟಾಣಿ ಜೊತೆ ಸೇರ್ಕೊಳ್ಳುತ್ತೆ, ಪುರಿ ಜೊತೆ ಪುರಿನೂ ಕೂಡ ಸಾಕಷ್ಟು ನೀರಿನಂಶ ಹೀರ್ಕೊಳ್ಳುತ್ತೆ, ಅವಾಗ ಗಟ್ಟಿಯಾಗಿಬಿಡುತ್ತೆ. ತುಂಬ ಗಟ್ಟಿ ಮಸಾಲೆನ ಅದಕ್ಕೆ ಮಾಡ್ಕೋಬಾರ್ದು. ನನಗೆ ಈಗ ವಾಯ್ಸ್ ಓವರ್ ಮಾಡ್ಬೇಕಾದ್ರೂ ಕೂಡ ಬಾಯಲ್ಲಿ ನೀರು ಬರ್ತಾ ಇದೆ. ತುಂಬಾ ಚೆನ್ನಾಗಿ ಟೇಸ್ಟ್ ಬಂದಿತ್ತು, ಖಂಡಿತ ಟ್ರೈ ಮಾಡಿ. ಮೇಲ್ಗಡೆ ಈರುಳ್ಳಿ ಟೊಮೆಟೊ ಬೇಕು ಅಂದರೆ ಅದು ಕೂಡ ಹಾಕ್ಕೋಬೋದು. ಹಾಗೆಯೇ ಸ್ವಲ್ಪ ಈ ಖಾರ ಸೇವೆ ಏನಿರುತ್ತಲ್ಲ ಅದು ಸಣ್ಣದ್ ಬರುತ್ತಲ್ಲ ಅದನ್ನು ಖಂಡಿತ ಹಾಕ್ಕೊಳ್ಳಿ, ಚೆನ್ನಾಗಿರುತ್ತೆ. ನೈಲಾನ್ ಸೇವೆ ಅಂತೆಲ್ಲ ಸಿಗುತ್ತಲ್ಲ ಅದನ್ನು ಕೂಡ ಹಾಕ್ಕೋಬೋದು, ಇಲ್ಲದ್ರೆ ಮನೇಲಿ ಮಾಡ್ತೀರಾ ಅಂದರೆ ಅದು ಕೂಡ ಮಾಡ್ಕೋಬೋದು. ಇದನ್ನು ಹಾಕಾದ್ಮೇಲೆ ಒಂದು ಚಿಟಿಕೆ ಚಾಟ್ ಮಸಾಲ ನಾವು ಉದುರಿಸಿದ್ದೀನಿ. ಸೊ ಇವಾಗ ರುಚಿಕಟ್ಟಾದಂತಹ ಮಸಾಲೆ ಪುರಿ ತಯಾರಾಗಿದೆ, ತುಂಬಾ ಟೇಸ್ಟ್ ಚೆನ್ನಾಗಿದೆ. ಮತ್ತೆ ಹೇಳ್ತಾ ಇದ್ದೀನಿ, ಖಂಡಿತ ಒಮ್ಮೆ ಟ್ರೈ ಮಾಡಿ ನೋಡಿ, ನಿಮಗೆ ಡೆಫಿನೆಟ್ಟಾಗಿ ಇಷ್ಟ ಆಗುತ್ತೆ. ಜಾಸ್ತಿ ಪಾತ್ರೆ ಇದೆಲ್ಲ ಏನು ಕೆಲಸ ಇರೋದಿಲ್ಲ. ಸ್ವಲ್ಪ ರೆಸಿಪಿನ ಬಾಯಲ್ಲಿರುವಂತ ತುಂಬಾನೇ ಚೆನ್ನಾಗಿ ಬರುತ್ತೆ ಟೇಸ್ಟ್, ನನ್ನ ಕಡೆಯಿಂದ ಗ್ಯಾರಂಟಿ ನಂಬೋದು ಹೇಳಿ ಈಗಲೂ ಹೇಳ್ತೀನಿ. ಖಂಡಿತ ಟ್ರೈ ಮಾಡಿ ನೋಡಿ, ಚೆನ್ನಾಗಿರುತ್ತೆ. ಈಗ ಮಳೆ ಬರ್ತಿರೋ ಟೈಮಲ್ಲಿ ಆ ವೆದರ್ಗೂ ಬಿಸಿ ಬಿಸಿಯಾಗಿ ಮನೆಯಲ್ಲಿ ಮಸಾಲೆ ಪುರಿ ಮಾಡ್ಕೊಂತಿದ್ರೆ ತುಂಬಾನೇ ಚೆನ್ನಾಗಿರುತ್ತೆ. ನಾನು ಕೂಡ ಸಾಕಷ್ಟು ಸತಿ ಟ್ರೈ ಮಾಡಿ ಅಂದ್ರೆ ಆ ಟೇಸ್ಟ್ಗೆ ಹತ್ತಿರ ಬರೋ ಹಾಗೇನೆ ಮಾಡಿದ್ದೀನಿ. ಪರ್ಫೆಕ್ಟ್ ಆಗಿ ಬಂತು, ಮತ್ತೆ ಅದೇ ತರಾನೇ ಟೇಸ್ಟ್ ಕೂಡ ಕೊಡ್ತು. ಸೊ ನೀವು ಕೂಡ ಆರಾಮಾಗಿ ಈ ರೆಸಿಪಿನ ಟ್ರೈ ಮಾಡ್ಬೋದು, ನಿಮ್ಮ ಒಂದೇನು ಲಿಸ್ಟ್ ಇರೋತರ ಅದ್ರಿಂದ ಸೇರಿಸ್ಕೋಬಹುದು ಚಾಟ್ಗೆ. ಸೊ ಇಷ್ಟು ಹೇಳ್ತಾ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ, ಚಾನಲ್ ಹೊಸಬರು ಆಗಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ವಿಡಿಯೋನ ಶೇರ್ ಮಾಡಿ ಹೆಚ್ಚಿನ ಜನಕ್ಕೆ ತಲುಪೋದಕ್ಕೆ ಸಹಾಯ ಆಗುತ್ತೆ. ನಿಮ್ಮ ಅನಿಸಿಕೆ ಅಭಿಪ್ರಾಯನ ಕಾಮೆಂಟ್ ಸೆಕ್ಷನ್ ಬರ್ತಿಳಿಸಿ, ಹಾಗೆ ರೆಸಿಪಿ ಟ್ರೈ ಮಾಡಿದ್ಮೇಲೆ ಕೂಡ ನಿಮ್ಮ ಅನುಭವ ಹೇಗಿತ್ತು ಅಂತ ಕಾಮೆಂಟ್ ಸೆಕ್ಷನ್ ಬರ್ತಿಳಿಸಿ. ಕಾಮೆಂಟ್ ಓದೋ ತಡ ಆದ್ರೂ ಕೂಡ ನಾನು ಓದ್ತೀನಿ, ರೆಸ್ಪಾಂಡ್ ಮಾಡ್ತೀನಿ. ಪ್ಲೀಸ್ ನೀವು ಯಾವ್ದೇ ರೆಸಿಪಿ ಟ್ರೈ ಮಾಡಿರ್ಬೋದು ಅಥವಾ ಇವಾಗ ತೋರಿಸಿರ್ಬೋದು, ಮಾಡಿದ್ಮೇಲೆ ಬಂದು ಕಾಮೆಂಟ್ ಸೆಕ್ಷನ್ ನಿಮ್ಮ ಅನಿಸಿಕೆ ಅಭಿಪ್ರಾಯನ ತಿಳಿಸಿ. ಸೊ ಇಷ್ಟ ಆಯ್ತಾ, ಇನ್ನೊಂದು ಸುಂದರವಾದ ವಿಡಿಯೋದಲ್ಲಿ ನಿಮ್ಮನ್ನು ಭೇಟಿ ಆಗ್ತೀನಿ. ಅಲ್ಲಿವರೆಗೂ ಧನ್ಯವಾದಗಳು.